ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಗೃಹ ಸಚಿವರ ಸಭೆಗಾಗಲೇ ಆರಂಭ ಆಗಿರುವಂಥದ್ದು. ಮಂಗಳೂರು ಕಮಿಷನರ್ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಮಾತುಕತೆ ನಡೆಸ್ತಾ ಇದ್ದಾರೆ, ಸಭೆ ನಡೀತಾ ಇದೆ. ಪಶ್ಚಿಮ ವಲಯ ವ್ಯಾಪ್ತಿಯ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ರಾಮಲಿಂಗಾರೆಡ್ಡಿ ಸಭೆ ನಡೆಸಿದ್ದಾರೆ. ಕೆಲ ತಿಂಗಳಿನಿಂದ ನಡೆದಂತಹ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರು. ಮಂಗಳೂರು ಕಮಿಷನರ್ ಸುರೇಶ್ ಸೇರಿ ಹಲವು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಗೃಹ ಸಚಿವರ ಭೇಟಿಯೂ ಕೂಡ ಇರುವಂಥದ್ದು. ಮಂಗಳೂರು ಕಮಿಷನರ್ ಕಚೇರಿಯಲ್ಲಿ ಗೃಹ ಸಚಿವರ ಒಂದು ಭೇಟಿ ನಿಗದಿಯಾಗಿದೆ. ಗೃಹ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ವಿಎಚ್ಪಿ ಭಜರಂಗ ದಳದ ಮುಖಂಡರು ಚರ್ಚೆಯನ್ನ ನಡೆಸಲಿದ್ದಾರೆ. ಲವ್ ಜಿಹಾದ್, ಗೋಹತ್ಯೆ ಮತ್ತು PFI ನಿಷೇಧ ಸಂಬಂಧ ಈ ಸಂದರ್ಭದಲ್ಲಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರ ಮನವಿಯನ್ನ ಸ್ವೀಕರಿಸಿದ್ದಾರೆ ಗೃಹ ಸಚಿವರು. ಮಂಗಳೂರು ಕಮಿಷನರ್ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಪಶ್ಚಿಮ ವಲಯ ವ್ಯಾಪ್ತಿಯ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಸಮಾಲೋಚನೆಯಲ್ಲಿ ಅವರು ತೊಡಗಿದ್ದಾರೆ. ಕೆಲ ತಿಂಗಳಿಂದ ನಡೆದಂತಹ ಘಟನೆ ಏನಿದೆ ಅದರ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಪಡೀತಾ ಇದ್ದಾರೆ. ಉಗ್ರತ್ವ ಅಂತ ಹೇಳಿರೋದು, ಆಮೇಲೆ ಭಯವನ್ನು ಸಮಾಜದಲ್ಲಿ ಯಾರು ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೆ ಅವರನ್ನು ಭಯೋತ್ಪಾದಕರು ಅಂತ ಕರೀತಾರೆ. ಅದೇ ರೀತಿ ಇವರು ಕೂಡ ನಡವಳಿಕೆಗಳು ಹಾಗೇ ಇದೆ. ಮೈಸೂರು ಸಂಸದರು ನೀವೆಲ್ಲ ಕೇಳಿದಿರಲ್ಲ ಅವರ ವಿಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಅಲ್ವಾ. ಅದೇ ರೀತಿ ಅನಂತಕುಮಾರ್ ಹೆಗಡೆ ಅವರ ಭಾಷಣಗಳು ಮತ್ತು ಶೋಭಾ ಕರಂದ್ಲಾಜೆಯವರ ಭಾಷಣಗಳು ಇದನ್ನೆಲ್ಲ ನೋಡಿದಾಗ ಸಮಾಜದಲ್ಲಿ ಒಂದು ಶಾಂತಿ ಕದಲುವನ್ನು ಕೆಲಸವನ್ನು ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಅನಿಸುತ್ತೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಯಾರು ಜನರಲ್ಲಿ ಭಯ ಭೀತಿ ಮೂಡಿಸ್ತಾ ಇದ್ದಾರೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ರಾಜ್, ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಭರತ್, ಗೃಹ ಸಚಿವರ ಜೊತೆ ನಡೀತಾ ಇರುವಂತಹ ಒಂದು ಸಭೆ ಏನಿದೆ ಇದು ಇನ್ನೂ ಕೂಡ ನಡೀತಾ ಇದೆಯಾ? ಎಷ್ಟು ಗಂಟೆಯಿಂದ ಇದು ನಡೀತಾ ಇರುವಂಥದ್ದು? ಯಾವೆಲ್ಲ ವಿಚಾರ ಈ ಸಂದರ್ಭದಲ್ಲಿ ಚರ್ಚೆಗೆ ಬರ್ತಾ ಇದೆ? ಎಸ್ ಬಿ ನೆ, ಈಗಾಗಲೇ ದೀಪಕ್ ರಾವ್ ಮತ್ತು ಬಶೀರ್ ಹತ್ಯೆ ಪ್ರಕರಣದ ನಂತರ ಮಂಗಳೂರಿನಲ್ಲಿ ಯಾವ ರೀತಿ ಕೋಮು ಸಂಘರ್ಷಗಳಾಗಿತ್ತು ಮತ್ತು ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಪಶ್ಚಿಮ ವಲಯ ವ್ಯಾಪ್ತಿಗೆ ಬರುವಂತಹ ಯಾವ ಯಾವ ಜಿಲ್ಲೆಗಳೇನಿದೆ ಆ ಒಂದು ಜಿಲ್ಲೆಗಳಲ್ಲಿ ನಡೆತಕ್ಕಂತಹ ಅವಿಹಿತಕರ ಘಟನೆಗಳ ಮತ್ತು ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳು ಕೂಡ ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಕಾನೂನು ಸುವ್ಯವಸ್ಥೆ ಈ ಭಾಗದಲ್ಲಿ ಹದಗೆಟ್ಟಿರುವಂಥ ಉದ್ದೇಶದಿಂದ ಈಗಾಗಲೇ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಪಶ್ಚಿಮ ವಲಯ IGP ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಈಗಾಗಲೇ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ದೀಪಕ್ ಮತ್ತು ಬಶೀರ್ ಹತ್ಯೆ ನಡೆದಿದೆ, ಆ ಹತ್ಯೆಯ ಹಿಂದೆ ಇರುವಂತಹ ಸಂಘಟನೆಗಳು ಯಾವುದು ಮತ್ತು ಹತ್ಯೆಯಲ್ಲಿ ಭಾಗಿಯಾದಂಥ ಆರೋಪಿಗಳೇನಿದ್ದಾರೆ, ಅವರಿಗೆ ಸಂಘಟನೆಗಳ ಜೊತೆ ಯಾವ ರೀತಿಯ ಸಂಬಂಧ ಇದೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಮತ್ತು ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತ ಆರೋಪಿಗಳಿದ್ದಾರೆ. ಈ ಹಿಂದೆ ಈ ಪ್ರಕರಣದ ಏನು ಹಿಂದೆ ಯಾರಾದರೂ ಬೇರೆ ಅವರು ಇದ್ದಾರಾ ಅನ್ನುವಂಥ ಬಗ್ಗೆ ಏನು ಏನೆಲ್ಲ ತನಿಖೆಗಳಾಗ್ತಾ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಎರಡು ಪ್ರಕರಣಗಳ ತನಿಖಾಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಹಾಜರಾಗಿರುವಂಥದ್ದು. ಉಳಿದಂತೆ ಈ ಒಂದು ಏನು ಚಿಕ್ಕಮಗಳೂರು ಆಗಿರಬಹುದು, ಉಡುಪಿ ಆಗಿರ್ಬೋದು ಮತ್ತು ಉತ್ತರ ಕನ್ನಡ ಆಗಿರ್ಬೋದು, ಕಳೆದ ಕೆಲ ತಿಂಗಳ ಹಿಂದೆ ಇಲ್ಲಿ ನಡೆದಂತಹ ಹಿತಕರ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ SPಗಳಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಗೃಹ ಸಚಿವರು ಪಡೀತಾ ಇರುವಂಥದ್ದು. ಇನ್ನು ಈ ಒಂದು ಸಭೆಯಲ್ಲಿ ಸ್ವತಃ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಮಾನಾಥ್ ರೈ ಅವರು ಕೂಡ ಈಗಾಗಲೇ ಆಗಮಿಸಿ ಒಂದು ಸಭೆ ಮುಂದುವರಿತಾ ಇದೆ. ಈ ನಡುವೆ ಕರಾವಳಿ ಭಾಗದ ಹಿಂದೂ ಸಂಘಟನೆಯ ಮುಖಂಡರು ಮತ್ತು UHP ಬಜರಂಗ ದಳದ ಮುಖಂಡರು ಕೂಡ ಈಗಾಗಲೇ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಭೇಟಿಯಾಗಿ ಸುಮಾರು 10 ನಿಮಿಷಗಳ ಕಾಲ ಒಂದು ಸುದೀರ್ಘಾವಧಿಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈ ಚರ್ಚೆಯ ವೇಳೆ ಪ್ರಮುಖವಾಗಿ ಲವ್ ಜಿಹಾದ್, ಗೋಹತ್ಯೆ ಮತ್ತು ಏನು PFI ಅನ್ನುವಂಥ ಸಂಘಟನೆ ಏನಿದೆ ಅದರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ರೀತಿ ಈ ವೇಳೆ ಪ್ರಮುಖವಾಗಿ ಹಿಂದೂ ಸಂಘಟನೆ ಮುಖಂಡರು ಹೇಳಿರುವಂಥದ್ದು PFIನ ನಿಷೇಧ ಮಾಡಬೇಕು, ಆದರೆ ಅದೇ ತಕ್ಕಡಿಯಲ್ಲಿ ಇಟ್ಟು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತನ್ನು ತೂಗಬಾರದು. ಇಲ್ಲಿ PFIನಂಥ ಸಂಘಟನೆಗಳು ಸಾಕಷ್ಟು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಹೀಗಾಗಿ ಕರ್ನಾಟಕಕ್ಕೆ ಇವರಿಂದ ಸಾಕಷ್ಟು ಅಪಾಯ ಇದೆ. ಹೀಗಾಗಿ ಈ ಭಾಗದಲ್ಲಿ ಅದನ್ನು ನಿಷೇಧ ಮಾಡಬೇಕು. ಅದು ಬಿಟ್ಟು ಕೇವಲ ಹಿಂದೂ ಸಂಘಟನೆಗಳ ಮೇಲೆ ಮಾತ್ರ ಇದನ್ನು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ಷೇಪವನ್ನು ಒಂದು ಗೃಹ ಸಚಿವರ ಭೇಟಿಯ ವೇಳೆ ಹಿಂದೂ ಸಂಘಟನೆ ಮುಖಂಡರು ಎತ್ತಿರುವಂಥದ್ದು. ಇದಕ್ಕೆ ಈಗಾಗಲೇ ಸಕಾರಾತ್ಮಕವಾಗಿ ಗೃಹ ಸಚಿವರು ಕೂಡ ಸ್ಪಂದನೆಯನ್ನು ಮಾಡಿ ಆ ಒಂದು ಮನವಿಯನ್ನು ಕೂಡ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ವೀಣಾ.